ನಮ್ದು ಏನ್ರಿಪಾ ಅಂತಂದ್ರೆ ಈಗ ಎಲ್ಲಿ ಬಂದೇವ್ರಿಪ ಅಂತ ಜೋಗಳ ಬಾವಿಗೆ, ಜೋಗಳ ಬಾವಿ ಸತ್ಯವಾಗಿ ಬಂದೇವೆ. ಎದಕ್ರಿಪ ಅಂತ ಎಲ್ಲಕಿನ ಫಸ್ಟ್ ಇಲ್ಲಿ ಹೋಗಿ ಎಲ್ಲಂ ಗುಡಕ್ಕೆ ಹೋಗ್ಬೇಕು. ಅಂಡ್ ಅಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವ್ರು ಒಬ್ರು ಬಂದಿದ್ರು, ಪಾಪ ಅವ್ರ ಹೆಸರು ಕೇಳೋದು ಮಾಡ್ತೇನೆ. ಪಾಪ ಅವ್ರು ದರ್ಶನ ಮಾಡಿಸಿದ್ರೊಳಗೆ ಕರ್ಕೊಂಡು ಹೋಗಿ ಪಾಪ. ನಮ್ದು ಏನ್ರಿಪ ಅಂತ ಮಮ್ಮಿನೂ ಹೇಳಿದ್ರು ಅಂತ ಮಲ್ಗಿ ಹೂ ಕೊಡಕ್ಕೆ ಅವರಿಗೆ, ಅದ್ರ ಸಂಬಂಧ ಮಲ್ಗಿ ಹೂ ತಗೊಂಡೈತಿ. ಅವ್ರ ಅಂಕಲನ್ ಮನೆ ಹುಡುಕಕ್ಕೆ ಎಷ್ಟು ಒದ್ದಾಡಕ್ ಕುಂತೇವ್ರಿ ಅಂತಂದ್ರೆ ಸಾಯಿಬಾಬನ್ ಗುಡಿ ಕಡೆ ಬಂದ್ವಿ ಈಗ. ಅಂಡ್ ಈಗ ಜಸ್ಟ್ ಏನಾಗೈತ್ರಿಪ್ಪ ನಮ್ ಜೊತೆ ಮಶ್ಕಿರಿ ಸ್ಕ್ಯಾಮ್ ಟೈಪ್ ಅಂತಂದ್ರೆ, ಈಗ ನಾವ್ ಏನ್ ಮಾಡಿದ್ವಿ ಇಲ್ಲಿ ಆರ್ಡರ್ ಮಾಡಿದ್ವಿ ಮಸಾಲಾ ದೋಸೆ. ಏನ್ರಿಪ ಅಂತಂದ್ರೆ ಈಗ ಬಂದಿತ್ತು ಅಲ್ಲಿ ಅಂತ, ಇವ್ ಕಡಿಚೆ ಕಾಲೇಜಿಗೆ ಬಂದಿತ್ತೆ ಅಂದ್ರೆ ಅದೊಂದು ಫಾರ್ಮ್ ಏನೋ ಫಿಲ್ ಮಾಡೋದಿತ್ರಿಪ್ಪ. ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ನಾನು ನಿಮ್ದೊಳಗೆ ಪ್ರಜ್ವಲ್. ಇನ್ನು ನೀವು ಎಪಿಸೋಡ್ಸ್ ಸೀನ್ ಎಲ್ರಿಪ ಅಂತಂದ್ರೆ ಸೀನ್ ಏನ್ರಿಪ ಅಂತ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಅದ್ರೊಳಗೆ ನಮ್ಮ ಜೊತೆ ಯಾರು ಅದಾರ್ರಿ ಅಂತಂದ್ರೆ ಮಂಜೋರ್ ಅದಾರ, ರಸಿಕ ರಾಜು ಮಂಜೋರ್ ಅಂತ್ರಿ. ಅವ ಎಲ್ಲಿ ಹೊಂಟೈರಿಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಎಲ್ಲಮ್ ಗುಡ್ಡಕ್ಕೆ ಹೊಂಟೇವಿ. ಮನೆ ಹೋಗಿ ಬಂದಿದ್ದೆ, ಇನ್ನೊಂದ್ಸಲ ಹೊಂಟೈತಿ. ಬಟ್ ದೇವ್ರಿಗೆ ಅಂದ್ರೆ ಹೆಂಗೆ ಬಿಡಕ್ಕೆ ಬರ್ತೈತ್ರಿ, ಅದ್ರ ಸಂಬಂಧ ನಾನು ಮಂಜು ಇಬ್ಬರು ಹೊಂಟೇವಿ ಶಿವರಾನ್ ಒಳಗೆ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್, ಹುಷಾರಿಂದ ಹೋಗಿ ಹುಷಾರಿಂದ ಬರ್ಬೇಕು. ಆ್ಯಂಡ್ ಬರ್ರಿ ಎಲ್ಲದಾರು ನೋಡ್ರಿ. ನಮ್ಮ ಹುಲಿ, ಹಾಯ್ ಸರ್, ನೈಸ್ ಟು ಮೀಟ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ಬರೀ ಫ್ಯಾಮ್ಲಿ ಮಾಸ್ ಒಂದೆರಡು ಮೂರು ಕ್ಲಿಪ್ಸ್ ಹೋಗ್ತೀನಿ. ಸೀದಾ ಎಲ್ಲಿ ಸಿಗ್ತದೆ ರೀಪ್ಪ ಅಂತಂದ್ರೆ ನಿಮ್ಗೆಲ್ಲ ಮೂರು ಬಾಯಿ ಸಿಗ್ತೈತಿ. 15 minutes later. ಮರುಭೂಮಿ ನಡುವಲ್ಲಿ ಕಂಡ ಚಿಲುಮೆ ಕನಸುಗಳ ರಾಶಿಯನು ತಂಡ ಚೆಲುವೆ. ನಮ್ದು ಏನ್ರಿಪ ಅಂತಂದ್ರೆ ಈಗ ಎಲ್ಲಿ ಬಂದೇವ್ರಿಪ ಅಂತ ಜೋಗಳ ಬಾವಿಗೆ, ಜೋಗಳ ಬಾವಿ ಸತ್ಯವಾಗಿ ಬಂದೇವೆ. ಎದಕ್ರಿಪ ಅಂತ ಎಲ್ಲಕಿನ ಫಸ್ಟ್ ಇಲ್ಲಿ ಹೋಗಿ ಎಲ್ಲಂ ಗುಡಕ್ಕೆ ಹೋಗ್ಬೇಕು. ಬಟ್ ಮ್ಯಾಕ್ಸಿಮಮ್ ನಾವು ಬಂದಾಗ ಅಲ್ಲಿ ಹೋಗಿ ಇಲ್ಲಿ ಬಂದಿರ್ತೀವಿ, ಅದಕ್ಕೆ ಮಂಜು ನಾನು ಬಂದೇವಲ್ಲ, ಇಲ್ಲಿ ಹೋಗಿ ಅಲ್ಲಿ ಹೋಗೋಣ ಅಂತಂದೆ. ಆ್ಯಂಡ್ ಬರಿ ದರ್ಶನ ಮಾಡಿಸೇನೆ ಅಂತ. ಫ್ಯಾಮ್ಲಿ ಈಗ ಜಸ್ಟ್ ಎಲ್ಲಿ ಹೋಗಿದ್ದೀರಿಪ್ಪ ಅಂತಂದ್ರೆ ಜೋಗಳ ಬಾವಿ ಸತ್ಯವಾಗಿ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವ್ರು ಒಬ್ರು ಬಂದಿದ್ರು, ಪಾಪ ಅವ್ರ ಹೆಸರು ಕೇಳೋದು ಮಾಡ್ತೇನೆ. ಪಾಪ ಅವ್ರ ದರ್ಶನ ಮಾಡಿಸಿದ್ರೊಳಗೆ ಕರ್ಕೊಂಡು ಹೋಗಿ ಪಾಪ. ಆ್ಯಂಡ್ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿ ಅಂತ ಎಲ್ಲಮ್ ಗುಡ್ಡಕ್ಕೆ ಹೋಗ್ಬೇಕು. ಆ್ಯಂಡ್ ಇವ ನೋಡ್ರಿ ಮಂಜು, ಹೇಳಿದ್ನಲ್ರಿ ಮುಂಜಾನೆ ನವರ ಸರಿ ಅವ ಹಂಗೆ ನವರಸ ಮಂಜುರ ಅಪ್ಪ ನವರ್ ಬೈರಿ ಅವ. ಆ್ಯಂಡ್ ಬರೀ ಇನ್ನೊಂದು ಎರಡು ಮೂರು ಟ್ರಿಪ್ ಸೋರ್ಸೇನಿ ಸೀದಾ ಎಲ್ಲಿ ಸಿಗ್ತೈತ್ರಿಪ್ಪ ಅಂತ ಎಲ್ಲಮ್ ಗುಡ್ಡ. ಶಿರಾನ ತತ್ತ ಸಡಿಯನ್ ವಿಂಡೋ ಓಪನ್ ಐತ್ರಿಪ್ಪ, ಅದ ಒಂದು ಐತ್ರಿ. ಆ್ಯಂಡ್ ಪಾಪ ಅವ್ರ ಹೆಸರು ಕೇಳೋಕ್ಕಾಗಲಿಲ್ಲ ನಮ್ಗೆ. ಪಾಪ ಒಳಗೆ ದರ್ಶನ ಮಾಡಿಸಿದ್ರೆ ಸುತ್ತ ಹೊಡೆದು ಬಂದ ಮಟ್ಟ ಅವ್ರದ್ದು ಹೆಸರ ಸಿಗಲಿಲ್ಲ. ಪಾಪ ಅಲ್ಲಿ ಮಟ್ಟ ವಾಪಸ್ ಹೋದ್ರೆ ನಾವು ಸಿಗಲಿಲ್ಲ. ದರ್ಶನ ಮಾಡಕ್ಕೆ ಬಂದೈತಿ, ಒಳಗೆ ಹೋಗ್ಬೇಕಂತ ಮಾಡಿದ್ ಕಾರ, ಬಟ್ ಗಾಡಿ ತೊಳೆದಿಲ್ಲಲ್ರಿ. ಪಾಪ ದರ್ಶನ ಬಂದು ಇಲ್ಲೇ ಹಚ್ಚಿಕೊಂಡೈತಿ. ಅಯ್ಯೇ ಇಲ್ಲ ಅಂತಂದಿದ್ರೆ ನಮ್ಮ ಶಿರಾನ್ ಒಳಗೆ ಹೋಗಿರ್ತೀವಿ ಅಂಕಲಿ ಪಾಲ್ ಹಚ್ಚಿ. ಬಟ್ ಶಿರಾನ್ ಭಾಳ ಹೊಲಸಾಗೈತಿ, ಆಮ್ಯಾಗ ಅದು ಗ್ಲಾಸನ್ನು ನೋಡಿರ್ತಲ್ಲ ಮತ್ತೆ ಸರಿ ಅನ್ಸಂಗಿಲ್ಲ ಅಂತ ಶಿರಾನ್ ಹೊರಗೆ ಹಚ್ಚಿ ನಡ್ಕೊಂಬಂತೆ. ಯಾಕಂತಂದ್ರೆ ಎವ್ರಿ ಟೈಮ್ ಒಳಗೆ ಹೋಗೋದು ಮಜಾ ಇಲ್ಲ ಆ ದರ್ಶನ, ಕೆಲವೊಂದು ಸಲ ನಡ್ಕೊಂತ ಹೋಗ್ಬೇಕು. ಫುಲ್ ಆರ್ಮಿ ಕಟ್ಟಿಂಗ್ ಹೊಡಿಸ್ಬಿಟ್ಟು ನಾನು ಕೂದ್ಲ, ಅಲ್ಲೊಂದು ಬ್ಯಾಂಡ್ ಆಗಿದ್ದಲ್ಲ, ಆ ಬ್ಯಾಂಡ್ ಆಗಿದ್ದು ಯಾರು ಮಾಡ್ಯಾರ ಅಂತ ಕುಮಲವ್ರು ಮಾಡ್ಯಾರ ಅಂತ ಅವ್ರದ್ದು ಕಾರ್ ರಿವರ್ಸ್ ಹೋಗ ಮುಂದೆ. ಹೆಣ್ಣು ಬರ್ರಿ ಬಡ ಬಡ ಒಬ್ಬನೇ ದರ್ಶನ ಮಾಡ್ಬೋದು. 5 minutes later. ನಮ್ದು ಏನ್ರಿಪ್ಪ ಅಂತ ಮಮ್ಮಿನೂ ಹೇಳಿದ್ರು ಅಂತ ಮಲ್ಗಿ ಹೂ ಕೊಡಕ್ಕೆ ಅವರಿಗೆ, ಅದ್ರ ಸಂಬಂಧ ಮಲ್ಗಿ ಹೂ ತಗೊಂಡೈತಿ. ಬರ್ರಿ ಬಡ ಬಡ ಹೋಗಿ ದರ್ಶನ ಮಾಡ್ಕೊಂಡು ಅದರಾಗಿ ಟ್ಯೂಸ್ಡೇ ಬಂದುಬಿಟ್ಟೈತಿ ರೀ. ಮಂಗಳವಾರ ಗುರುತಲ್ರಿ ಫುಲ್ ರಶ್ ಅಂದ್ರೆ ರಶ್. ಆ್ಯಂಡ್ ಇನ್ನೂ ಒಳಗೆ ಹೆಂಗೈತಿ ಗುರ್ತಿಲ್ಲ, ಇಲ್ಲೇ ಹಿಂಗೈತಿ. ಜೋಗಳ ಬಾವಿ ಅಂತೂ ಆಲ್ಮೋಸ್ಟ್ ಇತ್ತೆ, ಬಟ್ ಎಲ್ಲ ಗುಡ್ ಹೆಂಗೈತೆ ಅಂತ ನೋಡೋಣ ಬರ್ರಿ, ತುಂಬಿರ್ಬೋದೆ. ಆ್ಯಂಡ್ ಎಲ್ಲ ಉಳಕಿ ಸಿನಿಮೆಟಿಕ್ಸ್ ಆಗಿ ತೋರಿಸೋಣ ಅಂತ ಎಂಜಾಯ್ ಮಾಡಿರಿ.
ಹೋಗಾಕ ಅಷ್ಟು ರಶ್ ಇಲ್ರಿಪ್ಪ. ಇಲ್ಲಿ ವಿ ಐ ಪಿ ದರ್ಶನ ಐತಿ, ವಿ ಐ ಪಿಗೆ ಹಿಂಗೆ ಹೋಗೋದನೆ. ಹ್ಞೂ, 500 rupees ವಿ ಐ ಪಿ ಚಲೋ ಮಾಡ್ಯಾರ. ಹೋದ ಸಲ 100 rupees ಐತಿ, 100 rupees ಇಟ್ಟಾಗ ಎರಡು ಜನ ತುಂಬತ್ತಾರೆ, 500 rupees ಮಾಡಿ ಗಾರಂಟ್ ಮಾಡ್ಯಾರ. ಹಾಂ, ಅದನ್ನ ಎಲ್ಲಿ ಹೊಂಟಾರಲ್ಲ ಅವ್ರ ಹೆಣ್ಮಕ್ಳು. ಓ, 5 minutes later ದರ್ಶನದ ಮುಗ್ದೈತಿ, ಹೆಣ್ಣು ಫೋಟೋ ಶೂಟ್ ನಡೆದೈತಿ. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ದೇವ್ರ ದರ್ಶನದ ಮುಗೀತೆ, ಮಸ್ತ್ ಪದ್ದೆ ಸರಿ ದರ್ಶನ ಆಗೈತಿ. ಇಂಡಿಗೆಲ್ ಹೊಂಟೈತಿ ಅಂತ ಫಸ್ಟಿಗೆ ನಾಷ್ಟ ಮಾಡ್ಬೇಕು, ನಾಷ್ಟ ಮಾಡಿ ನೆಕ್ಸ್ಟ್ ಎಲ್ಲ ಬೇಕ್ರಿ ಅಂತ ವಾಪಸ್ ಧಾರವಾಡ. ಧಾರವಾಡಕ್ಕೆ ಹೋಗಿ ನಾವು ಕಾಲೇಜಿಗೆ ಹೋಗ್ಬೇಕು. ಇಂಡಿ ಕೆಲಸಗಳು ಭಾಳ ಐತ್ರಿ, ಬಟ್ ನಮ್ಮ ಬ್ಲಾಗ್ನಾಗ ಟೈಮ್ ಭಾಳ ಕಡಿಮೆ. ಬರೀ ಸ್ಟೇಟಿವ್ ಆಗಿತ್ತು, ಒಳಗೆ ಮಲ್ಗಿವು ಎದ್ದಿದ್ದಿಲ್ಲ, ನಾವು ಹೊರಗೆ ತೊಗೊಂಡಿದ್ದೆ ಚಲೋ ಆಗ್ತದೆ. ನಾವು ಇಲ್ಲಿಂದ ಚಲೋದ ಮತ್ತು ಮಲ್ಗಿವು ಅಲ್ಲೇ ಇಲ್ಲೇ. ನಾವು 6 ತೊಗೊಂಬರ್ಬೇಕಂತ ಮಾಡಿದ್ವಿ, ಬಟ್ ಮಳೆ ಬರ್ತೈತೆ ಅಂತ ಮಾಡಿ ಕಾರ್ನೇ ಬಂದ್ವಿ, ಮಳೆನೇ ಇಲ್ಲ, ಬಿಸಿಲು ಹೊಡ್ಯಾಕುಂಟೈತೆ. ಅದ್ರಾಗ ನಮ್ಮ ನ್ಯಾನೋದ ಸೈಡಿಂದ ವಿಂಡೋ ಹಿಡಿವಲ್ತ ಶಕ್ತಿ ಹೊಡ್ಯಾಕಿಬಿಟ್ಟೆ. ಹೆಣ್ಣು ಬರೀ ಬೆಚ್ಕೊ ಫೋಟೋ ಗೀಟೋ ಹೊಡ್ಸ್ಕೊಂಡು ಮಸ್ತ್ ಒಂದೆರಡು ಮೂರು ಸಿನಿಮಾ. ಅವ್ರ ಅಂಕಲ್ ಮನೆ ಹುಡುಕಾಕ ಎಷ್ಟು ಒದ್ದಾಡಕ್ ಕುಂತೀವ್ರಿ ಅಂತಂದ್ರೆ, ಸಾಯಿಬಾಬನ್ ಗುಡಿ ಕಡೆ ಬಂದ್ವಿ. ಈಗ ಅಲ್ಲೇ ರೋಡದು ಕನ್ಸ್ಟ್ರಕ್ಷನ್ ನಡೆದೈತಿ, ಅದ್ರ ಸಂಬಂಧ ಪಿಕ್ಚರ್ ಆಗೈತಿ. ಅಲ್ಲೇ ಇಲ್ಲೇ ಈಗ ಯಾವ್ದೋ ಹನುಮಪ್ಪನ ಗುಡಿಗೆ ಹೋಗ್ಬೇಕಂತ ಗುಡಿ ಐತಂತ. ಹನುಮಪ್ಪನ ಗುಡಿ ಬಾಜು ಡೆಡ್ ಅಂಡ್ ಜೀನ್ ಐತಂತ, ಅಲ್ಲಿ ಹೋಗ್ಬೇಕಂತ ನೋಡೋಣ ಬರ್ರಿ, ಎಲ್ಲ ಮುಗಿಸ್ಕೊಂಡ್ ಸಿಗ್ತೇನಂತ. ಆ ಕಡೆ ಬಂದೇವ್ರಿ, ಈ ಕಡೆ ಬರಾಕ ಅಡ್ಡಾಡಕಂತ. ಏನ್ ಮಾಡ್ತೀರಿ, ಫೈನಲಿ ಸಿಕ್ತೆ. ಅಲ್ಲೇನೋ ಜೀನ್ ಐತಂತ್ರಿಪ್ಪ, ಜೀನ್ ಫ್ಯಾಕ್ಟ್ರಿ ಈತ ಸೈಡ್ ಅಂತೆ. ಫೈನಲಿ ಬಂದೈತಿ ಸಿದ್ಧಗಂಗಾ ಅಂತ ಮನೆ ಹೆಸರು. ಬರ್ರಿ, ನಾ ಯಾರು ಎಬ್ಸಕ್ ಕುಂತಾರಪ್ಪ, ಕಿಡಿಕಿ ನಾ ಕುಂತೀನಿ ಆಟೋಮೆಟಿಕ್ ಯಾರು ಕುಂತ. 15 minutes later ಕೊಟ್ಟಾರ ಲೀಗಲ್ ಬಂದೇವ್ರಿ ಅಂತ ಹೋಟೆಲ್ ತಿರುಮಲ ಫ್ಯಾಮಿಲಿ ರೆಸ್ಟೋರೆಂಟ್. ಬರೀ ನಾಷ್ಟ ಮಾಡೋಣ ಅಂತ. ಫ್ಯಾಮಿಲಿ ಏನ್ರಿಪ್ಪ ಅಂತ ನಾವೇನು ತೊಗೊಂಡೈತ್ರಿ ಅಂತ ಇಲ್ಲಿ ಮಸಾಲ ದೋಸೆ ತೊಗೊಂಡೈತಿ. ಆ್ಯಂಡ್ ಈಗ ಜಸ್ಟ್ ಏನಾಗೈತ್ರಿಪ್ಪ ನಮ್ಮ ಜೊತೆ ಮಶ್ಕಿರಿ ಸ್ಕ್ಯಾಮ್ ಟೈಪ್ ಅಂತಂದರೆ, ಈಗ ನಾವು ಏನು ಮಾಡಿದ್ವಿ ಇಲ್ಲಿ ಆರ್ಡರ್ ಮಾಡಿದ್ವಿ ಮಸಾಲ ದೋಸೆ. ಮಸಾಲ ದೋಸೆ ಆರ್ಡರ್ ಮಾಡಿ ಮೊಬೈಲ್ನಾಗಿಂದೆ ಜಸ್ಟ್ ಇನ್ನೇ ಏನು ಭಾಳತ್ತು ಇಲ್ಲರಿ, ಜಸ್ಟ್ ಒಂದು ನಾ ಫೋನ್ ಸ್ವಿಚ್ ಆಫ್ ಮಾಡಿದ್ರೊಳಗೆ ಆಲ್ರೆಡಿ ಮಸಾಲ ದೋಸೆ ಬಂದುಬಿಟ್ಟೈತಿ. ನಾವು ಅದೇ ಫಾಸ್ಟ್ ಸರ್ವಿಸ್ ಪೈದ ಅಂತೀವಿ, ಬೇರೆದವ್ರು ಯಾರು ಆರ್ಡರ್ ಮಾಡ್ರೆ ನಮಗೆ ಕೊಟ್ರೆ ಪೂರಾ ಆರಿ ಹೋಗೈತ್ರಿ ಅದು. ಮತ್ತು ಮಂಜು ಜಬರ್ಸಿದ್ನಾಗ ಇನ್ನೊಂದು ಸಲ ಬಂದೈತಿದೆ, ಇದು ಏನು ನಮಗೆ ಹಂಚಿ ಮಟ್ಟಿಗೆ ಅದನ್ನ ಇನ್ನೂ ಬಿಸಿ ಮಾಡಿಕೊಟ್ರೆ ಅಂತ ಅನ್ಸಾತೈತಿ. ಹೋಟೆಲ್ ನೋಡ್ರಿ ಫ್ಯಾಮಿಲಿ, ಇದೇನು ಸಿಕ್ಸ್ ಐತಿ, ತಿಂದಿದ್ದು 2 ದೋಸೆ ಹಚ್ಚಿದ್ದು ಬರೀ 1 ದೋಸೆ. ಹೋಟೆಲ ಬಾರಿ ಐತ್ರಿಪ್ಪ. ಕಾಡುವಂತ ನೂರು ನೋವು ಇರುಳಲ್ಲಿ ನಾಟಿದಂತೆ ಬಾಣ ಬಂದು ಎದೆಯಲ್ಲಿ, ನೀನೇ ಬೇಕು ಎಂಬ ನನ್ನ ಛಲದಲ್ಲಿ ಲೂಟಿಯಾಗಿ ಹೋದೇನಲ್ಲ ಹೊಲವಲ್ಲಿ ಇದು ಎಚ್ಚರವಿಲ್ಲದ ಕನಸೆ. ಏನ್ರಿಪ್ಪ ಅಂತ ಫೈನಲಿ ಬರ್ತೀವಿ ಎಲ್ರಿಪ್ಪ ಅಂತಂದ್ರೆ ವಾಪಸ್ ಮನೆಗೆ. ಸಬಾಷ್ ಯಾರಪ್ಪ ಅಣ್ಣ, ಅದೆ ನಿಂಗೆಲ್ಲ ಕರ್ಕೊಂಡು ಹೋಗಿಲ್ಲ, ಕರ್ಕೊಂಡೋಗಿಲ್ಲ ನಡಿ. ಗುಮಿ ಗುಮಿ ಗುನ್ ಬಾ, ಗುಮಿ ಗುಮಿ ಗುನ ಅಡಿಲ್ಲ ಮಾರೋ ನೋಡ್ರಿ. ಲೇ ಲದಾಕ್ ಹೋಗಿ ಬಂದಂಗ ಸರಿ ಮಾ ಜೀನ್ ಸರಿ ನೀ ಸರ್ ಸರ್ ಸರಿ. ಹಾ ಗುಡ್ ಗರ್ಲ್ ಸರಿ ಅಮ್ಮಿ. ಸರಿ ಲೇ ಯಾರು 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 ಬಿಟ್ಟು ಗಾರ ಹೊರಂಬಿ ಎಲ್ಲದ
ಈಗ ನೋಡ್ರಿ ಆಕೆ ಚಿಂಗಮ್ ತಿಂದಾಳೆ ಹೆಂಗ್ ಸಣ್ಣ ಇಳಿದಕ್ಕ ಚಿಂಗಮ್ ಬಿತ್ತದೆ ಬೈಲೆ ಬೈಲ್ ಬೈಲೆ ಬೈಲ್ ಬಾ ಇಲ್ಲೊಳ್ಳೆ ಚಿಂಗಮ್ ಯಾರು ತಿಂದಾರೆ ಇದನ್ನು ಈ ಚಿಂಗಮ್ ಯಾರು ತಿಂದಾರೆ ಈ ಚಿಂಗಮ್ ಯಾರು ತಿಂದಾರೆ ಇದನ್ನು ಹಾ ಬಾಲಿ ಯಾವಾಗ ತಪ್ಪು ಯಾವಾಗ ತಪ್ಪು ಮಾಡ್ತಾಳಲ್ರಿ ಅವ್ ಕೇಳಬೇಕ ಮೋಸ್ಟ್ಲಿ ಇದನ್ನ ಚಿಂಗಮ್ಮ ಐತಿಲ್ಲ ಚಿಂಗಮ್ ತಿಂದಾಳೆ ಇದನ್ನು ಅದಕ್ಕೆ ಒಳಗೆ ಹೋಗುದು ಈ ಕಡ್ದ್ರೆ ಮತ್ತೆ ಹೊಡ್ಬರ್ತ ಬಾ ಕುಕ್ಕೋ ಗುಮಿ ಗುಮಿ ಗುಂಬ ನಾಚಿನ ಇಲ್ಲಲ್ಲಿ ಯಾರು ತಿಂದಾರೆ ಚಿಂಗಮ್ಮ ಇದನ್ನು ಬಾಯಿಲೆ ಬಾಯಿ ಚಿಂಗಮ್ಮ ಯಾರು ತಿಂದಾರೆ ಅದನ್ನು ಹಾ ಚಿಂಗಮ್ಮ ಯಾರು ತಿಂದಾರೆ ಬಾಯಿಲೆ ಬಾಲಿ ಬರೀ ಫ್ಯಾಮಿಲಿ ಈಗ ಜಾಸ್ತಿ ಬಂದಿತ್ತು ಮನೆಗೆ ಆ್ಯಂಡ್ ಓನ್ ಆತಪ್ಪಣ ನಿನಗೂ ಮಾತಾಡ್ಸೋಕೆ ಓನ್ ಆಯ್ತು ಹಿಂಗೆ ಓನ್ ಆಯ್ತು ಯಾಕೆ ಯಾರನ್ನು ಮುಟ್ಟಿಲ್ಪಣ ಯಾರನ್ನು ಮುಟ್ಟಿಲ್ಲ ಯಾವ ಊರಾಗ ಯಾರನ್ನೂ ನೋಡಿಲ್ಲ ನೋಡಿ ಫಸ್ಟ್ ನೀನು ಯಾರನ್ನು ಮುಟ್ಟಿಲ್ಲ ಹಂಗೆ ಹೋಗಿ ನಂಗೆ ಬಂದೆ ನಾನು ಬರೀ ಫ್ಯಾಮಿಲಿ ಈಗ ಬಂದು ಅಡ್ಜಸ್ಟ್ ಮಾಡಿ ಬ್ಲಾಗದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸಿಗ್ತಾನಂತ ಆ್ಯಂಡ್ ಪ್ರಸಾದ್ ಅದು ಸಿಕ್ಕೇತಲ್ಲಿ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ ನಿಮಗೆ ಚಾನಲ್ ಇವು ಸುಬ್ರದಿರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಆ್ಯಂಡ್ ಬರಿ ಟೂ ಅವರ್ಸ್ ಲೇಟರ್ ಸೊ ಸೀನಿಯರ್ ಟಪ್ಪ ಫ್ಯಾಮಿಲಿ ಅಂತ ಅರ್ಜೆಂಟ್ ಕಾಲೇಜಿಗೆ ಹೋಗ್ಬೇಕು ಯಾಕಂದ್ರೆ ಅರ್ಜೆಂಟ್ ಭಾಳ ಅರ್ಜೆಂಟ್ ಅಂದ್ರೆ ಭಾಳ ಅರ್ಜೆಂಟ್ ಕೆಲಸ ಇತ್ತು ಅದರ ಸಂಬಂಧ ಆ್ಯಂಡ್ ಬರಿ ನಿಮಗೆ ಚಾನಲ್ ಇವು ಸುಬ್ರದಿರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ ಆ್ಯಂಡ್ ಶಿರೋ ಅಂತ ನಾವೆಲ್ಲ ಹೊಂಟಿದ್ರೆ ಅಂತ ವಾಪಸ್ ಕಾಲೇಜಿಗೆ ಏನ್ರಿಪ್ಪ ಅಂತಂದ್ರೆ ಈಗ ಬಂದಿತ್ತೆ ಅಲ್ಲಿ ಅಂತ ಅಯ್ಯೋ ಕಡಿಚೆ ಕಾಲೇಜಿಗೆ ಬಂದಿತ್ತೆ ಅಂದ್ರೆ ಅದೊಂದು ಫಾರ್ಮ್ ಏನೋ ಫಿಲ್ ಮಾಡೋದಿತ್ರಿಪ್ಪ ಫಾರ್ಮ್ ಅದು ಫಿಲ್ ಮಾಡಿದ್ದೆ ಆ್ಯಂಡ್ ಒಂದು ಕ್ಲಾಸ್ ಗ್ಯಾಪ್ ಐತಿ ಈಗ ಅದ್ರ ಸಂಬಂಧ ಬಡ ಬಡ ಏನು ಮಾಡೋಕ್ರಿಪ್ಪ ಅಂತ ಸ್ವಲ್ಪ ಏನ್ರಿ ತಿಂದು ಬರ್ಬೇಕಂತ ನಾಷ್ಟ ಮಾಡ್ಕೊಂಡಿತ್ತು ಬಡಗ್ನ ನಾಷ್ಟ ಇಷ್ಟ ಅದು ಮಾಡಿ ಕ್ಲಾಸಸ್ ಏನೇನದವಲ್ರಿ ಪ್ರತಿಯೊಂದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡೆ ನಿಮ್ಗೆ ಯಾವಾಗ ಸಿಗ್ತೇನೆ ರೀಪ್ಪ ಅಂತ ಸಂಜೆ ಮುಂದೆ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ 2000 years later ಫ್ಯಾಮಿಲಿ ಏನ್ರಿಪ್ಪ ಅಂತ ಫ್ಲಾಗ್ ಆ್ಯಂಡ್ ಮಾಡೋ ಟೈಮ್ ಬಂದು ಒಂದು ಸ್ವಲ್ಪ ಎಂಜಾಯ್ ಗಿಂಜಾಯ್ ಮಾಡಿ ಬಂದು ಕುಂತೆ ಬ್ಲಾಗ್ ಅದು ಎಡಿಟ್ ಮಾಡಕ್ಕೆ ಕುಂತಿತ್ತು ಅವಾಗ ನೆನಪಾತ ಬ್ಲಾಗ್ ಆ್ಯಂಡ್ ಮಾಡಿದ್ರಿಕ್ಕಿಲ್ಲ ಅಂತ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಬರೋ ಸಂಜೆ ಮುಂದಾಗಿತ್ತು ಒಂದು ಸ್ವಲ್ಪ ಅಲ್ಲೇ ತಿಂದಿಗಿಂದದು ಬಂತೆ ಆ್ಯಂಡ್ ಆ ಟೈಮ್ನಾಗ ಬ್ಲಾಗ್ ಆನ್ ಮಾಡೋದು ನೆನಪೇ ಇದ್ರಿಕ್ಕಿಲ್ಲ ನಾವು ವ್ಲಾಗ್ ಆಲ್ರೆಡಿ ಐತೆ ಯಾಕೆ ಮುಂಜಾನೆ ಗುಡಿ ಗಿಡಿ ಅದು ಹೋಗಿತ್ತಲ್ರಿ ಜಲ್ಲಿನ ಬಂದಿದ್ದು ಒಂದು ಸ್ವಲ್ಪ ಆದಷ್ಟೇ ಅದ್ರ ಸಂಬಂಧ ಅಕ್ಕೆದ್ದು ಬಿಡ ಅಂತಂದು ಮಾಡಿದ್ವಿ ಬಟ್ ಆಮ್ಯಾಗ ಫ್ಲಾಶ್ ಹೊಡಿತ ನಾಷ್ಟ ಆಲ್ರೆಡಿ ಮಾಡಿದ್ವಿ ಸೀದಾ ಊಟ ಮಾಡಕ್ಕೆ ಹೋದ್ವಿ ನಾವು ಅಲ್ಲಿ ಕಾಮತ್ತೊಳಗೆ ಊಟ ಗೀಟ ಅದು ಮುಗಿಸ್ಕೊಂಡು ಕ್ಲಾಸ್ ಎಲ್ಲ ಅಟೆಂಡ್ ಆಗಿ ಸೀದಾ ಮನೆಗೆ ಬಂದಿತ್ತು ಆ್ಯಂಡ್ ಈ ವ್ಲಾಗ್ ಏನು ಮಾಡತ್ತೆ ನಾವು ನಿಮಗೆ ಇವತ್ತು ವ್ಲಾಗ್ ಸೇರ್ ತಂದು ಮಾಡಿ ನಿಮಗೆ ಸೇರಿಸ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಪರಂಪರ ಮುಂದೆ ಸೊನ್ನ ಆದಲ್ಲಿ 70,000 ಮಂದಿ ಪ್ರೀತಿ ಕಳಿಸೋಣಂತೆ ಸಿಗುನಂತ ನಿಮ್ಮ ವ್ಲಾಗ್ದಾಗ ಸೊ ತಪ್ಪಲ್ಲಿ ಸ್ಟೇಮ್ ಸ್ಟಾಪ್ ಇಷ್ಟೇ ಸೆಕ್ಸಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮಗಲ ತನಿಖೆ ಹಂಗನ